ಇದುವರೆ ತನಕ ನರೇಂದ್ರ ಮೋದಿಯವರು ತಮ್ಮ ಸಾಧನೆಯ ಮೇಲೆ ಮತ ಕೇಳೋಕ್ಕೆ ಪ್ರಯತ್ನ ಪಟ್ಟರು. ಅದಾದಮೇಲೆ ಕಾಂಗ್ರೆಸ್ ಪ್ರಣಾಳಿಕೆ ಮೇಲೆ ಸುಳ್ಳು ಹೇಳಿ ಮತ ಕೇಳೋಕ್ಕೆ ಪ್ರಯತ್ನ ಪಟ್ಟರು. ಈಗ ಅವರು ಸುಳ್ಳಿನ ಮೇಲೆ ಮಾತ್ರ ಓಟ್ ಕೇಳೋಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮುಸ್ಲಿಮರು ಈ ದೇಶದ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ಒಂದು. ಈಗಂತೂ ಈ ದೇಶದ ಅತ್ಯಂತ ದುಷ್ಟಶಕ್ತಿಗಳ ಕಾರಣಕ್ಕಾಗಿ ಇನ್ನೂ ಮೂಲೆಗೆ ತಳ್ಳಲ್ಪಡ್ತಾ ಇರುವಂಥ ಒಂದು ಸಮುದಾಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಂಥ ಒಂದು ಅತ್ಯುತ್ತಮ ಪರಂಪರೆಗೆ ಈ ದೇಶದಲ್ಲಿ ನಾಂದಿ ಹಾಡಿದ್ದಾರೆ. ಅದಕ್ಕೆ ಕರ್ನಾಟಕಕ್ಕೆ ಹೆಮ್ಮೆ ಇದೆ. ಸ್ನೇಹಿತರೆ, ನಮಸ್ಕಾರ. ಕರ್ನಾಟಕವನ್ನು ಮತ್ತೆ ರಾಷ್ಟ್ರೀಯ ಚುನಾವಣೆಯ ಚರ್ಚೆಗೆ ಪ್ರಧಾನಿ ಮೋದಿಯವರು ಎಳ್ಕೊಂಡು ಬಂದಿದ್ದಾರೆ. ಅದು ನಮ್ಗೆ ಸಂತೋಷನೇ. ಆದರೆ ಕರ್ನಾಟಕದ ಕುರಿತು ಹಸಿ ಹಸಿ ಸುಳ್ಳು ಹೇಳೋದು ಮಾತ್ರ ನಮಗೆ ಅವಮಾನ. ನರೇಂದ್ರ ಮೋದಿಯವರು ಇಂಥ ಸುಳ್ಳನ್ನು ಪದೇ ಪದೇ ಹೇಳ್ತಾ ಇರೋದು ಯಾಕೆ? ಅವ್ರ ಪ್ರಕಾರ ಭಾರತದ ಜನ, ಕರ್ನಾಟಕದ ಜನ ಅಥವಾ ಹಿಂದೂ ಸಮುದಾಯ ಅಷ್ಟೊಂದು ಮೂರ್ಖ ಸಮುದಾಯನ? ಇಲ್ಲ ಅಂದರೆ ಯಾವ ಧೈರ್ಯದ ಮೇಲೆ ಅವರು ಸುಳ್ಳನ್ನು ಇಷ್ಟು ರಾಜಾರೋಷವಾಗಿ ಹೇಳ್ತಾರೆ? ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡಲಾಗ್ತಾ ಇದೆ ಅಂತ ದೇಶದ ಪ್ರಧಾನಿ ಭಾಷಣ ಮಾಡಿ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲಿಗೆ ನೋಡ್ಕೊಂಡು ಬರೋಣ, ಬನ್ನಿ. ಕಾಂಗ್ರೆಸ್ ಸರ್ಕಾರನೇ ಕರ್ನಾಟಕ ಮೇ ಜಿತ್ತನೆ ಭಿ ಮುಸ್ಲಿಂ ಸಮಾಜಕ್ಕೆ ಲೋಕ ಹೈ, ಉಚ್ಚ ವರ್ಗಕ್ಕೆ ಹೋಂಗೆ, ಧನಿ ಹೋಂಗೆ, ವ್ಯಾಪಾರಿ ಹೋಗೆ, ಉದ್ಯೋಗಪತಿ ಹೋಗೆ, ನ್ಯಾಯಮೂರ್ತಿ ಹೋಗೆ, ಕೋಯ್ ಭಿ ಹೋಗೆ, ಬಸ್ ಸಿರಫ ಮುಸಲ್ಮಾನ್ ಹೋನಾ ಚಾಹಿಯೇ. ಅಗರ್ ವೋ ಮುಸಲ್ಮಾನ್ ಹೈ ತೋ ಉನ್ಹೋನೆ ರಾತೋ ರಾತ್ ಏಕ್ ಕಾಗಜ ನಿಕಾಲ್ಕರ್ ಹಸ್ತಾಕ್ಷರ್ ಕರ್ಕೆ ಉನ್ ಸಬ್ಕೋ ಒಬಿಸಿ ಘೋಷಿತ್ ಕರ್ ದಿಯಾ. ಇದನ್ನ ಅವ್ರು ಹೇಳಿದ್ದು. ಇನ್ನೂ ಮುಂದುವರೆದು, ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡಲಾಗ್ತಿದೆ, ಇದು ಕರ್ನಾಟಕದಲ್ಲಿ ಮಾಡ್ತಾ ಇರುವಂಥ ಪೈಲಟ್ ಪ್ರಾಜೆಕ್ಟು, ನಂತರ ಎಲ್ಲ ಕಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ಪ್ರಧಾನಿಗಳಿಗೆ, ಬಿ ಜೆ ಪಿ ಅವರು ಯಾರಾದರೂ ಕರ್ನಾಟಕದ ನಾಯಕರು ಅವ್ರಿಗೆ ಗೊತ್ತಿದ್ರೆ ಕರ್ನಾಟಕದ ಇತಿಹಾಸವನ್ನು ತಿಳಿಸಿ ಹೇಳಬೇಕು. 1918 ಮೈಸೂರಿನ ರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲರ್ಸ್ ಕಮಿಷನ್ ಅಂತ ಒಂದನ್ನು ನೇಮಕ ಮಾಡ್ತಾರೆ. ಜಸ್ಟಿಸ್ ಮಿಲ್ಲರ್ ಸಮಿತಿ ಅಂತ ಅದನ್ನು ಕರೀತಾರೆ. ಅವರ ಶಿಫಾರಸ್ಸಿನ ಆಧಾರದ ಮೇಲೆ 1921 ಮೈಸೂರು ಸಂಸ್ಥಾನದಲ್ಲಿ ಮೀಸಲಾತಿ ಜಾರಿಗೆ ಬರುತ್ತೆ. ಮೀಸಲಾತಿಯನ್ನು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಕೊಡ್ತಾರೆ ಅಂತ ಬಡ್ಕೋತಾ ಇರೋರಿಗೆ ಕೆಲವು ಮೂಲಭೂತ ಸಂಗತಿಗಳು ಇವತ್ತಿಗೂ ಗೊತ್ತಿಲ್ಲ. ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅಂತ ಕರೆದಾಗ ಅದರಲ್ಲಿ ಅಸ್ಪೃಶ್ಯತೆಯಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಅಥವಾ ಬುಡಕಟ್ಟು ಸಮುದಾಯಗಳಿಗೆ ಸೇರಿದ ಜಾತಿ ಸಮುದಾಯಗಳು ಇರ್ತವೆ. ಆದರೆ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಒಂದಿಲ್ಲ. ಇತರ ಹಿಂದುಳಿದ ವರ್ಗಗಳು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರೆ. ಇವತ್ತು ಸುಳ್ಳು ಸಾಕ್ಷಿ ಹೇಳೋಕ್ಕೆ ಒಬ್ಬನ ಹಿಡ್ಕೊಂಬಂದಿಯಾರಲ್ಲ, ಹನ್ಸ್ರಾಜ್ ಗಂಗಾರಾಮ್ ಅಹಿರ್ ಅಂತ, ಆತ ಈ ಬಿ ಜೆ ಪಿ ಸರ್ಕಾರದಲ್ಲಿ ಅಧ್ಯಕ್ಷನಾಗಿರೋದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ. ಇಲ್ಲಿ ಜಾತಿ ಅಥವಾ ಧರ್ಮದ ಆಧಾರದ ಮೇಲಲ್ಲ, ಆಯಾ ಸಮುದಾಯಗಳು ಅಥವಾ ಗುಂಪುಗಳು ಒಂದು ವರ್ಗವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ಹೊಂದಿದ್ರೆ ಅವರಿಗೆ ಮೀಸಲಾತಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಲಾಗುತ್ತೆ. ಇದು ಕರ್ನಾಟಕದಲ್ಲಿ ಯಾವಾಗ ಆರಂಭ ಆಯಿತು? ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ. ಯಾರ ಹೆಸರನ್ನು ಅಥವಾ ಅವರ ಕುಟುಂಬದವರಲ್ಲಿ ಒಬ್ಬ ವ್ಯಕ್ತಿಗೆ ಇವತ್ತು ಮೈಸೂರು ಟಿಕೆಟ್ ಕೊಟ್ಟಿದ್ದಾರಲ್ಲ, ಅವರ ಹೆಸರನ್ನು ನರೇಂದ್ರ ಮೋದಿಗೆ ಸರಿಯಾಗಿ ಉಚ್ಚಾರಣೆ ಮಾಡಕ್ ಬರಲಿಲ್ವೋ ಅವ್ರ ಕಾಲದಲ್ಲಿ. ಪರವಾಗಿಲ್ಲ, ಹಿಂದಿ ಮಾತಾಡುವಂಥ ಗುಜರಾತಿ ಮಾತೃಭಾಷೆಯ ಮೋದಿ ಕನ್ನಡ ಪದಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕಾಗಿಲ್ಲ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರು ಅಂತ ಅವ್ರಿಗೆ ಸರಿಯಾಗಿ ಗೊತ್ತಿರಬೇಕಲ್ವಾ? ಅವ್ರು ಏನು ಸಾಧನೆ ಮಾಡಿದರು ಕರ್ನಾಟಕದಲ್ಲಿ ಅಂತ ಗೊತ್ತಿರಬೇಕಲ್ವಾ? ಈ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಅಡಿಯಲ್ಲಿಯೇ ಇದ್ದರೂ ಕೂಡ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಿದಂಥ ಹಲವಾರು ಪ್ರಗತಿಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ರಾಜರುಗಳಲ್ಲಿ ನಾಲ್ವಡಿಯವರು ಕೂಡ ಒಬ್ಬರು. ಅವರ ಕಾಲದಲ್ಲೇ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡಲಾಯಿತು. ಆಗಲೇ ಮುಸ್ಲಿಮರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವ ಸಮುದಾಯವೆಂಬ ಕಾರಣಕ್ಕೆ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಯಿತು. ನಂತರ 1961 ರಾಜ್ಯ ಸರ್ಕಾರ ನಾಗನಗೌಡ ಸಮಿತಿಯನ್ನು ರಚನೆ ಮಾಡಿದಾಗಲೂ ಮುಸ್ಲಿಂ ಸಮುದಾಯಕ್ಕೆ ಹಿಂದುಳಿದ ವರ್ಗಗಳ ಅಡಿಯಲ್ಲೇ ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಬಂತು. ಅದನ್ನು ಮುಂದುವರಿಸಲಾಯಿತು. ಆ ನಂತರ ದೇವರಾಜರಸರ ಕಾಲದಲ್ಲಿ ಹಾವನೂರು ಆಯೋಗವನ್ನು ನೇಮಕ ಮಾಡಲಾಯಿತು 1975. ಅದರ ಶಿಫಾರಸ್ನಲ್ಲೂ ಮುಸ್ಲಿಮರಿಗೆ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಮೀಸಲಾತಿ ಕಲ್ಪಿಸಲಾಯಿತು. ನಂತರ 1990 ಚಿನ್ನಪ್ಪರೆಡ್ಡಿ ಆಯೋಗವನ್ನು ನೇಮಕ ಮಾಡಲಾಯಿತು. ಆಗಲೂ ಕೂಡ ಇದೇ ಶಿಫಾರಸು ಮುಂದುವರಿಯಿತು. ಮತ್ತು 2B ಗುಂಪಿನಲ್ಲಿ ಮುಸ್ಲಿಮರಿಗೆ 6% ಮೀಸಲಾತಿಯನ್ನು ಕೊಡಲಾಗಿತ್ತು. ಆದರೆ ಮಂಡಲ್ ಕಮಿಷನ್ ವರದಿ ಅಖಿಲ ಭಾರತ ಮಟ್ಟದಲ್ಲಿ ಜಾರಿಗೆ ಬಂದ ಮೇಲೆ 50% ಮೀಸಲಾತಿ ಮಾತ್ರ ಇರಬೇಕು ಅನ್ನುವಂಥ ಒಂದು ಅವೈಜ್ಞಾನಿಕವಾದಂಥ ತೀರ್ಪು ಬಂತು. ಆಗ
ಒಟ್ಟು ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿ ಅಷ್ಟೇ ಕೊಡಬೇಕು ಅಂದಾಗ ಮುಸ್ಲಿಮರಿಗಿದ್ದಂಥ 6% ಮೀಸಲಾತಿ ಕೂಡ 4%ಗೆ ಇಳಿತು. ಈ ಆದೇಶ ಬಂದಾಗ ದೇವೇಗೌಡರು, ಈಗಿನ ಮೋದಿಯವರ ಪರಮ ಆಪ್ತರು, ಆಪ್ತ ಮಿತ್ರರು, ಅವರು ಮುಖ್ಯಮಂತ್ರಿ ಆಗಿದ್ದರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿನೇ ಅವರು ನಾನೇ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ಅಂತ ಕೂಡ ಈಗಲೂ ಕೂಡ ಹೇಳ್ಕೊಳ್ತಾರೆ. ಕರ್ನಾಟಕದಲ್ಲಿ ಮುಸ್ಲಿಮರು ಮಾತ್ರ ಅಲ್ಲ, ಬೌದ್ಧರು, ಕ್ರಿಶ್ಚಿಯನ್ನರು ಮತ್ತು ಜೈನರನ್ನು ಕೂಡ ಇದೇ ಒಂದು ಹಿಂದುಳಿದ ವರ್ಗಗಳ ಅಡಿಯಲ್ಲೇ ಇಡಲಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಮೀಸಲಾತಿಯನ್ನು ಬೊಮ್ಮಾಯಿ ಸರ್ಕಾರ ಅವೈಜ್ಞಾನಿಕವಾಗಿ, ಅಪ್ರಜಾತಾಂತ್ರಿಕವಾಗಿ, ಕೋಮು ಧ್ರುವೀಕರಣ ನಡೆಸಬೇಕು ಅನ್ನುವಂಥ ವಿಫಲ ಪ್ರಯತ್ನದ ಭಾಗವಾಗಿ ಕತ್ತರಿಸಿ ಆದೇಶ ಹೊರಡಿಸಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟು ಈಗ ತಡೆಯಾಜ್ಞೆ ನೀಡಿದೆ. ಇದು ವಾಸ್ತವ. ಈಗ ಮುಸ್ಲಿಂ ಮೀಸಲಾತಿ ಕರ್ನಾಟಕದಲ್ಲಿ ಶುರುವಾಗಿದ್ದು ಯಾವಾಗ? ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ. ಅದನ್ನು ಮುಂದುವರಿಸಿದ್ದು ಯಾರು? ಕರ್ನಾಟಕವನ್ನು ಆಳಿದಂಥ ಎಲ್ಲ ಸರ್ಕಾರಗಳು. ಅದನ್ನು ಎರಡು ಬಾರಿ ಪರಿಷ್ಕರಣೆ ಮಾಡುವ ಸಂದರ್ಭ ಬಂದಾಗ ಯಾರು ಆಳ್ವಿಕೆ ನಡೆಸ್ತಾ ಇದ್ರು? ದೇವರಾಜ ಅರಸ್ ಮತ್ತು ಎಚ್ ಡಿ ದೇವೇಗೌಡರು. ಈಗ ಮೋದಿಯವರು ಹೇಳ್ತಾ ಇರೋದೇನು? ಕರ್ನಾಟಕದಲ್ಲಿ ಇವತ್ತು ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದಕ್ಕೆ ಹಿಂದುಳಿದ ವರ್ಗಗಳ ಮೀಸಲಾತಿ ಕಿತ್ಕೊಳ್ತಾ ಇದ್ದಾರೆ, ಎಸ್ ಸಿ ಎಸ್ ಟಿ ಮೀಸಲಾತಿ ಕೂಡ ಕಿತ್ಕೊಳ್ತಾ ಇದ್ದಾರೆ ಅಂತ. ಈ ಮನುಷ್ಯ ದೇಶದ ಪ್ರಧಾನಿ ಎಸ್ ಸಿ ಎಸ್ ಟಿ ಮೀಸಲಾತಿ ಕುರಿತ ಯಾವುದೇ ತೀರ್ಮಾನವನ್ನು ಅಂತಿಮವಾಗಿ ತೆಗೆದುಕೊಳ್ಳುವ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ ಅನ್ನೋ ಬೇಸಿಕ್ ವಿಚಾರ ಸಹ ಗೊತ್ತಿಲ್ವಲ್ಲ, ಏನು ಮಾಡೋದು? ಇನ್ನು ಮುಸ್ಲಿಮರಿಗೆ ನಾಲ್ವಡಿಯವರು, ದೇವರಾಜರಸರು ಅಥವಾ ದೇವೇಗೌಡರು ಯಾರೇ ಇರಲಿ, ಮೀಸಲಾತಿಯನ್ನು ಕೊಟ್ಟಂಥ ಅಥವಾ ಮುಂದುವರೆಸಿದಂಥ ವಿಚಾರ ಅದು ಅತ್ಯಂತ ನ್ಯಾಯೋಚಿತವಾಗಿತ್ತು, ನ್ಯಾಯೋಚಿತವಾಗಿದೆ. ಯಾವುದು ಅನ್ಯಾಯ ಅಂತಂದರೆ, ಈ ದೇಶದೊಳಗಡೆ ಅಥವಾ ಕರ್ನಾಟಕದೊಳಗಡೆ 3% ಮಾತ್ರ ಇರತಕ್ಕಂಥ ಬ್ರಾಹ್ಮಣರು ಮತ್ತು ಇನ್ನಿತರ ಸಮುದಾಯಗಳಿಗೆ EWS ಅನ್ನೋ ಹೆಸರಿನಲ್ಲಿ 10% ಮೀಸಲಾತಿಯನ್ನು ಸಂಸತ್ತನ್ನು ಒಪ್ಪಿಸಿ ಅದಕ್ಕೋಸ್ಕರ ಸಂವಿಧಾನ ತಿದ್ದುಪಡಿ ತಂದು ಅವಸರದಲ್ಲಿ ಮಾಡಿದ್ರಲ್ಲ, ಅದು ಅನ್ಯಾಯದ್ದು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಮುಂದಿರತಕ್ಕಂಥ, ಆರ್ಥಿಕವಾಗಿ ದುರ್ಬಲರಲ್ಲದ ಬ್ರಾಹ್ಮಣರು ಮತ್ತು ಇನ್ನಿತರ ಸಮುದಾಯಗಳಿಗೆ ಅವರ ಜನಸಂಖ್ಯೆಯ 3 ಪಟ್ಟಿಗೂ ಹೆಚ್ಚು ಮೀಸಲಾತಿಯನ್ನು ಕೊಡೋದು ಅನ್ಯಾಯ. ಅಂದರೆ ಕರ್ನಾಟಕದಲ್ಲಿ ಸುಮಾರು 13% ಇರತಕ್ಕಂಥ ಮುಸ್ಲಿಂ ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅದರಲ್ಲಿರ್ತಕ್ಕಂಥ ಬಹುಪಾಲು ಜನ ಹಿಂದುಳಿದಿದ್ದಾರೆ. ಮತ್ತು ಜಸ್ಟಿಸ್ ರಾಜೇಂದ್ರ ಸಚಾರ್ ಅವರ ಕಮಿಷನ್ನ ರಿಪೋರ್ಟ್ ಪ್ರಕಾರ ಈ ದೇಶದೊಳಗಡೆ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ಒಂದು ಅಂತಾಗಿದೆ. ಅದಕ್ಕೆ ಸಾಕಷ್ಟು ಎವಿಡೆನ್ಸ್ ಇದೆ. ಆ ಸಮುದಾಯಕ್ಕೆ 13% ಇದ್ದಾರೆ, 4% ಮೀಸಲಾತಿ ಕೊಡ್ತಿದೆ, ಅದು ಹೇಗೆ ಅನ್ಯಾಯ ಆಗುತ್ತೆ? 3% ಇರತಕ್ಕಂಥವ್ರಿಗೆ, ಮುಂದುವರೆದವ್ರಿಗೆ ಮತ್ತು ಈಗಾಗಲೇ ಪ್ರಾತಿನಿಧ್ಯವನ್ನು ಸಾಕಷ್ಟು ಪಡ್ಕೊಂಡಿರ್ತಕ್ಕಂಥವ್ರಿಗೆ 10% ಮೀಸಲಾತಿ ಕೊಡೋದು ಅನ್ಯಾಯನೋ, ಅಥವಾ ಅಷ್ಟು ಪ್ರಾತಿನಿಧ್ಯವನ್ನು ಪಡೆದುಕೊಂಡಿಲ್ಲದೆ ಇರತಕ್ಕಂಥ 13% ಇರತಕ್ಕಂಥ ಸಮುದಾಯಕ್ಕೆ 4% ಮೀಸಲಾತಿಯನ್ನು ಕೊಡೋದು ಅನ್ಯಾಯವು? ಮುಸ್ಲಿಮರು ಈ ದೇಶದ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ಒಂದು. ಈಗಂತೂ ಈ ದೇಶದ ಅತ್ಯಂತ ದುಷ್ಟಶಕ್ತಿಗಳ ಕಾರಣಕ್ಕಾಗಿ ಇನ್ನೂ ಮೂಲೆಗೆ ತಳ್ಳಲ್ಪಡ್ತಾ ಇರುವಂಥ ಒಂದು ಸಮುದಾಯ, ಅವರಿಗೆ ಮೀಸಲಾತಿ ಕೊಟ್ಟಿರೋದರಲ್ಲಿ ಯಾವ ತಪ್ಪೂ ಇಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಂಥ ಒಂದು ಅತ್ಯುತ್ತಮ ಪರಂಪರೆಗೆ ಈ ದೇಶದಲ್ಲಿ ನಾಂದಿ ಹಾಡಿದ್ದಾರೆ, ಅದಕ್ಕೆ ಕರ್ನಾಟಕಕ್ಕೆ ಹೆಮ್ಮೆ ಇದೆ. ಕರ್ನಾಟಕದ ಈ ಹೆಮ್ಮೆಯ ಮೇಲೆ ದಾಳಿ ಮಾಡ್ತಾ ಇರುವಂಥ ಪ್ರಧಾನಿಯವರು ಇದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ. ಆದರೆ ಇಂಥ ಒಬ್ಬ ಪ್ರಧಾನಿಯನ್ನು ಪಡೆದಿದ್ದಕ್ಕೆ ಈ ದೇಶ ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ಸುಳ್ಳು ಹೇಳಿದ್ದಕ್ಕೆ, ದ್ವೇಷ ಹರಡಿಸಿದ್ದಕ್ಕೆ, ಕರ್ನಾಟಕ ರಾಜ್ಯವನ್ನು ಅವಮಾನ ಮಾಡಿದ್ದಕ್ಕೆ ಈ ಪ್ರಧಾನಿಯವರು ಕ್ಷಮೆ ಯಾಚಿಸಬೇಕು. ಅವ್ರಿಗೆ ಇತಿಹಾಸವೂ ಗೊತ್ತಿಲ್ಲ, ವರ್ತಮಾನವೂ ಗೊತ್ತಿಲ್ಲ. ಭವಿಷ್ಯ ಇವ್ರ ಕೈಯಲ್ಲಿದ್ದರೆ ಕರಾಳ ದಿನಗಳು ಬರ್ತವೆ ಅಂತ ಅನ್ನಿಸ್ತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು, ಸ್ವತಃ ಒಬ್ಬ ಪ್ರಧಾನಿ ಒಂದು ದ್ವೇಷವನ್ನು ಹಬ್ಬಿಸೋದಕ್ಕೆ, ಅಸಹನೆಯನ್ನು ಹಬ್ಬಿಸೋದಕ್ಕೆ, ಸುಳ್ಳುಗಳನ್ನು ಹೇಳೋದಕ್ಕೆ ಫ್ರಂಟಿಂದ ಲೀಡ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಹಿಂಗಾಗಿದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇದುವರ ತನಕ ನರೇಂದ್ರ ಮೋದಿಯವರು ತಮ್ಮ ಸಾಧನೆಯ ಮೇಲೆ ಮತ ಕೇಳೋಕ್ಕೆ ಪ್ರಯತ್ನಪಟ್ಟರು. ಬಹುಶಃ ಅದು ಒಬ್ಬರಿಗೂ ಮುಟ್ತಾ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು. ಅದಾದಮೇಲೆ ಕಾಂಗ್ರೆಸ್ ಪ್ರಣಾಳಿಕೆ ಮೇಲೆ ಸುಳ್ಳು ಹೇಳಿ ಮತ ಕೇಳೋಕ್ಕೆ ಪ್ರಯತ್ನಪಟ್ಟರು, ಅದೂ ಗುರಿ ಮುಟ್ಟಲ್ಲ ಅಂತ ಅವ್ರಿಗೆ ಅನ್ನಿಸ್ದಾಗಿದೆ. ಈಗ ಅವರು ಸುಳ್ಳಿನ ಮೇಲೆ ಮಾತ್ರ ಓಟ್ ಕೇಳೋಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆ ಮೂಲಕ ಈ ದೇಶದ ಜನ ಹಿಂದೂಗಳನ್ನು ಮೂರ್ಖರು ಮಾಡ್ಬೋದು ಅಂತ ಅವರ ಪ್ರಯತ್ನ. ಇದು ಭಾಳ ದುರದೃಷ್ಟಕರವಾದ್ದು. ಅದೇನೇ ಇರಲಿ, ಪ್ರಧಾನಿಯವರು ನಮ್ಮ ರಾಜ್ಯದ ಬಗ್ಗೆ ಸುಳ್ಳು ಹೇಳಿ ಯಾವುದು ನಮ್ಮ ರಾಜ್ಯದ ಹೆಮ್ಮೆಯೋ ಅದು ನಾಲ್ವಡಿಯವರಿರಲಿ, ದೇವರಾಜರಸರಿರಲಿ, ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ವಿವಿಧ ಹಿಂದುಳಿದ ವರ್ಗಗಳಿಗೆ ಇಡೀ ದೇಶದಲ್ಲೇ ಮೊದಲು ಮೀಸಲಾತಿ ಕಲ್ಪಿಸಿದಂಥ, ಅದರಲ್ಲೂ ಜಾತಿ ಧರ್ಮ ಭೇದ ಮಾಡದೇ ಮೀಸಲಾತಿ ಕಲ್ಪಿಸಿದಂಥ ಹೆಮ್ಮೆ ನಮ್ಮ ರಾಜ್ಯದ್ದು, ಅದರ ಮೇಲೆ ಸುಳ್ಳು ಕಟ್ಟಿ ಅವಮಾನ ಮಾಡ್ತಾ ಇದ್ದಾರೆ. ಮುಂದಿನ ಸಾರಿ ಕರ್ನಾಟಕಕ್ಕೆ ಬಂದಾಗ ಪ್ರಧಾನಿಯವರು ಕ್ಷಮೆ ಕೇಳಿ, ರಾಜ್ಯದ ಕ್ಷಮೆ ಕೇಳಿ, ಆನಂತರ ತಮ್ಮ ಪ್ರಣಾಳಿಕೆ ಮೇಲೆ ಅಥವಾ ತಮ್ಮ ಸಾಧನೆ ಮೇಲೆ, ಅಭಿವೃದ್ಧಿಯ ತಮ್ಮ ಮುನ್ನೋಟ ಏನಿದೆಯೋ ಅದರ ಮೇಲೆ ಮತ ಕೇಳಲಿ ಅಂತ ಆಶಿಸ್ತೇನೆ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.